ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಿಕ್ಕಪ್ಪ ಚಿಕ್ಕಪ್ಪನೇ ದೊಡ್ಡಪ್ಪ ದೊಡ್ಡಪ್ಪನೇ ಆಮೇಲೆ ನಮಸ್ಕಾರ ಮೊದಲಿಗೆ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ತುಂಬಾ ಖುಷಿ ಆಯಿತು. ನಿನ್ನ ಆ್ಯಕ್ಚುಲಿ ಯಾವತ್ತು ತುಂಬ ಸರಿ ಮೀಟ್ ಮಾಡಿದ್ದೀನಿ, ಯಾವತ್ತೂ ಮಾತಾಡಲಿಲ್ಲ. ನಿನ್ನೆ ಫಸ್ಟ್ ಟೈಮ್ ಮೀಟ್ ಮಾಡಿ ನಿಮ್ಮ ಜೊತೆ ಮಾತಾಡಿದಾಗ ತುಂಬ ಖುಷಿ ಆಯಿತು. ನೀವು ಹೇಳಿದ ಸ್ವಲ್ಪ ಒಂದಷ್ಟು ವಿಷಯಗಳು ಕೇಳಿ ನನಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು, ತುಂಬ ಖುಷಿ ಆಯಿತು, ತುಂಬ ಒಂದು ಸಪೋರ್ಟ್ ಅನ್ಸ್ ಒಂದು ಕಾನ್ಫಿಡೆನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಬೆಬ್ಬೆ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಜರ್ನಿ ಇದು. ತುಂಬ ಜನರ ಶ್ರಮ ಇದೆ ಈ ಸಿನಿಮಾದಲ್ಲಿ, ತುಂಬ ಖುಷಿಯಾಗಿ ಮಾಡಿದ್ವಿ. ಸೊ ಡೈರೆಕ್ಟರ್ ನಮಗೆ ಫಸ್ಟು ಈ ಕತೆ ಏನಕ್ಕೆ ಒಪ್ಕೊಳ್ಳೋಕೆ ಕಾರಣ ಅಂದರೆ ಅವ್ರು ಹೇಳಿದ್ರು ಈ ಶೂಟಿಂಗ್ ಫುಲ್ಲು ಕೂರ್ಗಲ್ಲಿ ಅಂತ. ನನಗೆ ಕೂರ್ಗು ಕಾಡು ಅಂದರೆ ಪ್ರಾಣ. ಸೊ ಕೂರ್ಗಲ್ಲಿ ಕಾಡು ಮಧ್ಯೆ ಶೂಟ್ ಮಾಡೋದೇ ಒಂದು ದೊಡ್ಡ ಖುಷಿ ಇದೆ ನನಗೆ. ಸೊ ಅದೇ ಒಂದು ಫಸ್ಟ್ ಹೈಲೈಟ್ ಈ ಸಿನಿಮಾದ ಬಗ್ಗೆ. ಆಮೇಲೆ ಈ ಸಿನಿಮಾದಿನ ಕತೆ. ಸೊ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ನನ್ನ ಮೂಲಕ ಮತ್ತು ನಮ್ಮ ಕ್ಯಾರೆಕ್ಟರ್ಗಳ ಮೂಲಕ ಸಾಕಷ್ಟು ವಿಷಯಗಳು ಹೇಳಿದ್ದಾರೆ. ಆಮೇಲೆ ಸಾಕಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಈ ಸಿನಿಮಾದಲ್ಲಿ. ಸೊ ಆ ವಿಷಯ ನಿಮ್ಮೆಲ್ಲರಿಗೂ ತಲುಪುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನಂದರೆ ಈ ಸಿನಿಮಾದ ಬಗ್ಗೆ ನೀವು ಸಿನಿಮಾ ನೋಡಿದ ತಕ್ಷಣ ನಿಮಗೆ ಒಂದು ಒಂದಷ್ಟು ಯೋಚನೆಗಳು ಬರುತ್ತೆ. ನೀವು ಸಿನಿಮಾದಿಂದ ಆಚೆ ಬರ್ತಕ್ಕ ಈ ಕ್ಯಾರೆಕ್ಟರ್ಗಳ ಬಗ್ಗೆ ಒಂದಷ್ಟು ಯೋಚನೆ ಮಾಡ್ತಾರೆ. ಈ ಕ್ಯಾರೆಕ್ಟರ್ಗಳು ಏನೇನು ಸಂದರ್ಭದಲ್ಲಿ ಹೆಂಗೆ ಆ್ಯಕ್ಟ್ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಈ ಸಿನಿಮಾ ನಿಮ್ಮ ಜೊತೆ ಮನೆಗೂ ಟ್ರಾವೆಲ್ ಆಗುತ್ತೆ. ಸೊ ಈ ಸಿನಿಮಾ ನಾನು ಲಾಸ್ಟ್ ರೀಸೆಂಟಾಗ ಸಿನಿಮಾದ ಒಂದು ಪ್ರೀಮಿಯರ್ ನೋಡಿದಾಗ ಅವಾಗ ಅನಿಸ್ತು ಈ ಸಿನಿಮಾ ಎಲ್ಲರಿಗೂ ಯಾವ್ದಾದ್ರು ಒಂದು ವಿಷಯಗಳಲ್ಲಿ ಅವ್ರಿಗೆ ಮುಟ್ಟಿದೆ ಅಂತ. ಆಮೇಲೆ ತುಂಬ ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದ್ಬಿಟ್ಟು ನಮ್ಮ ಎಷ್ಟು ವರ್ಷಗಳ ಕನಸು ಒಬ್ಬ ನಿರ್ಮಾಪಕ ಗೆದ್ದಾಗ ಹತ್ತು ಹತ್ತು ಸಿನಿಮಾಗಳು ಮುಂದೆ ಬರೋದಕ್ಕೆ ಸಾಧ್ಯವಾಗೋದು ಚಪ್ಪಾಳೆ ಕನ್ನಡದ ಮಾಡಿ.